ಆದ್ದರಿಂದ ಯುಗ ಯುಗದಲ್ಲಿ ನಿನ್ನ ಅವತಾರ ಪಡ್ತೀನಿ ಅಂತ ನನಗೆ ಗೊತ್ತು. ಕುಮಾರ, ಒಂದು ಜನ್ಮದಲ್ಲಿ ನಿನ್ನ ತಮ್ಮನಾಗಿ ಅದನ್ನು ಹುಟ್ಟಿದಾನ ನಿನ್ನ ಸೇವೆ ನೋಡು. ನಿನ್ನ ದಾರಿಗಿಂದಲೇ ಬರುತ್ತೆ ಅದ್ಭುತವಾದಂತಹ ಕೆಲಸವನ್ನು ಮಾಡುವುದರ ಮೂಲಕವಾಗಿ ಇಂದ್ರಜಿತ್ ಒಂದು ನಾಮಾವಶೇಷ ಮಾಡಿ ಎಲ್ಲರಿಗೂ ಸಂತೋಷವಾಗಿದೆ. ನೀನು ಮಾಡಿದ ಕೆಲಸ ನೋಡಿದ್ರೆ ಯಾರಿಗೂ ಸಂತೋಷ. ಯಾಕೆ ದುಷ್ಟನಾದಂತಹ ಇಂದ್ರನ ಇಂದ್ರಾದಿಯನ್ನು ವಧಿಸಿದ್ದೀಯ, ಹಾಗಾದ್ರೆ ಲೋಕಕ್ಕೆ ಮಂಗಳವನ್ನು ಹೊಂದುವುದಕ್ಕೆ ನೀನು ಪರೋಕ್ಷವಾಗಿ ಕಾರಣನಾಗಿ. ಆದ್ದರಿಂದ ಯಾವ ಸೇವೆಯನ್ನು ನೀನು ಈ ರಂಗದಲ್ಲಿ ಮಾಡಿದೆ ಅದರ ಮೂಲಕವಾಗಿ ದೇವತೆಗಳು ಸಂತುಷ್ಟರಾಗಿದ್ದಾರೆ ಅನ್ನುವುದಷ್ಟೇ ಅಲ್ಲ, ಋಷಿ ಮುನಿಗಳಿಗೆ ಸಂತೃಪ್ತಿಯನ್ನು ಪಡಬೇಕಾದವನು ನಾನು. ನಾನು ಆ ಕೆಲಸದಲ್ಲಿ ಯಶಸ್ಸನ್ನು ಪಡೆದಿದ್ದೇನೆ. ಆದ್ದರಿಂದ ಈ ಪುಣ್ಯ ಕಥಾನಕವನ್ನು ಯಾರೆಲ್ಲ ನೋಡ್ತಾರೋ ಅವರೆಲ್ಲರಿಗೂ ಸರ್ವಾಭೀಷ್ಟ ಸಿದ್ಧಿಯಾಗಲಿ ಅನ್ನುವ ಹಾಗೆ ಆರಾಧ್ಯ ಮೂರ್ತಿಯಲ್ಲಿಯೂ ಸ್ಥಳದ ದೇವರಲ್ಲಿಯೂ ಪ್ರಾರ್ಥಿಸುತ್ತಾ ಈ ಪುಣ್ಯ ಕಥೆಗೆ ಮಂಗಳಾಚರಣೆಯನ್ನು ಮಾಡುವುದಕ್ಕೆ ಸಭೆ ಸಭೀಕರಿಂದ ಅಪ್ಪಣೆಯನ್ನು ಕೇಳೋಣ. Thank you.